ಮಕರ ಸಂಕ್ರಾಂತಿಯ ವಿಶೇಷ ಶಬರಿಮಲೆ ಕ್ಷೇತ್ರ ದರ್ಶನ. ಮಂಗಳ ವಾಸನೆ ಶರಣಪ್ಪ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ. ನೀನೇ ಸ್ವಾಮಿಯೇ ಸ್ವಾಮಿಯೇ. ಮಕರ ಸಂಕ್ರಾಂತಿ ಎಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ. ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ, ಹೇಗಿತು ಎಲ್ಲ ಭ್ರಾಂತಿ. ಬಂದಿತು ಮಕರ ಸಂಕ್ರಾಂತಿ, ಹೇಗಿತು ಎಲ್ಲ ಭ್ರಾಂತಿ. ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ. ನೀಡಿತು ಜಗಕ್ಕೆ ಶಾಂತಿ, ಮೂಡಿತು ಅಮರ ಜ್ಯೋತಿ. ಬಂದಿತು ಮಕರ ಸಂಕ್ರಾಂತಿ, ಬಂದಿತು ಮಕರ ಸಂಕ್ರಾಂತಿ. ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಂಠ ನೀ ಸಂತಸಗೊಂಡಾಗ. ಮಕರ ಸಂಕ್ರಮ ದೀಪಾವಳಿಯೋ ನಾಡಿಗೆ ಬಂದಾಗ. ಮಕರ ಸಂಕ್ರಾಂತಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದೇ ಸೋಮವಾರ 8-10. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಪವರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಕಲಬುರಗಿಯಲ್ಲಿ ಪದ್ಮಶ್ರೀ ಪ್ರಾಪರ್ಟೀಸ್ ವತಿಯಿಂದ ಅಮರಾವತಿ ನೂತನ ಗೃಹಗಳ ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗೋಷಿ ಅವರು ಭೇಟಿ ನೀಡಿದ್ರು, ಆ ಒಂದು ಸ್ಥಳಕ್ಕೆ ತೆರಳಿದ್ರು. ಅಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗೋಷಿ ಅವರ ನೇತೃತ್ವದಲ್ಲಿ ಅವರ ದಿವ್ಯ ಸಾರಥ್ಯದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಅಪಾರ ಜನ ಸ್ತೋಮದ ನಡುವೆ ಶ್ರೀ ಕುಬೇರ ಲಕ್ಷ್ಮಿಯ ವಿಶೇಷ ಪೂಜಾನುಷ್ಠಾನ. ಈ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮೊದಲಿಗೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಕಲಬುರಗಿಯ ಮುಖ್ಯ ಬೀದಿಗಳಲ್ಲಿ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಮೆರವಣಿಗೆ ಮುಖಾಂತರ ಗುರುಜರನ್ನ ಕರೆತರಲಾಯಿತು. ಬನ್ನಿ ಹಾಗಿದ್ರೆ ನಾವೀಗ ನೋಡೋಣ ಮೆರವಣಿಗೆ ದೃಶ್ಯಗಳನ್ನ. ಮನವರಿತು ಕಣ್ಣರೇಖೆಯಾಳಿದು ಕ
ಕಂಡದ್ದ ಹೇಳುವರು ಮಾತೃಹೃದಯ ತಾವಾಗಿ ನೋವುಗಳ ನೀಗುವರು ಆನಂದ ಗುರುಜಿಯವರು ನಮ್ಮ ಭಾಗ್ಯ ವಿಧಾತರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯ ಅಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಕೊಟ್ಟು ಕೇಳುವರು ಪರಿಹಾರ ಬೇಡಿದರೆ ಕ್ಷಣದಲ್ಲೇ ನೀಡುವರು ಕಷ್ಟಗಳ ಹೇಳಿದರೆ ಕಿವಿಗೊಟ್ಟು ಕೇಳುವರು ಪರಿಹಾರ ಬೇಡಿದರೆ ಕ್ಷಣದಲ್ಲೇ ನೀಡುವರು ಮನದಲ್ಲೇ ಧ್ಯಾನಿಸಿ ಪರಿಹಾರ ಸೂಚಿಸಿ ಮನದಲ್ಲೇ ಧ್ಯಾನಿಸಿ ಪರಿಹಾರ ಸೂಚಿಸಿ ನಮ್ಮನ್ನು ಹರಸುವ ಆನಂದ ಗುರುಜಿ ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯ ಅಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಭಕ್ತ ಹೃದಯ ಮಾತಿಗಾಗಿ ಮಿಡಿಯುವರು ಗುರುಗಳ ಮಾತು ಮುತ್ತು ಚೇತನವ ನೀಡು ಸೊತ್ತು ಕೋಟಿ ಕೋಟಿ ಭಕ್ತ ಹೃದಯ ಮಾತಿಗಾಗಿ ಮಿಡಿಯುವರು ಗುರುಗಳ ಮಾತು ಮುತ್ತು ಚೇತನವ ನೀಡು ಸೊತ್ತು ಕಷ್ಟವನ್ನು ಕರಗಿಸಿ ಇಷ್ಟ ನೆರವೇರಿಸಿ ಕಷ್ಟವ ಕರಗಿಸಿ ಇಷ್ಟ ನೆರವೇರಿಸು ಮಹರ್ಷಿಯು ಹರಸಲು ನಾವು ಧನ್ಯರಾದೆವು ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯ ಅಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಾತೃಹೃದಯ ತಾವಾಗಿ ನೋವುಗಳ ನೀಗುವರು ಆನಂದ ಗುರುಜಿಯವರು ನಮ್ಮ ಭಾಗ್ಯ ವಿಧಾತರು
ಋಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ನಿಮ್ಮ ದರ್ಶನ ನಮ್ಮ ಬಾಳ ಚೇತನ ನಿಮ್ಮ ಅಭಯವೇ ನಮಗೆ ಸಂಜೀವನ ಕರುಣೆ ಕಣ್ಣಲಿ ನಿತ್ಯ ನಗೆಯ ಮೊಗದಲ್ಲಿ ಕಂಗೊಳಿಸುವ ಆನಂದ ಗುರೂಜಿ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ದೋಷಕ್ಕೆ ಪೂಜೆಯ ಪರಿಯ ಪೇಳುತ್ತ ಚಾಣಾಕ್ಷತನದಲ್ಲಿ ಸಮಸ್ಯೆ ಬಿಡಿಸುತ್ತ ತಂದೆಯಾಗುವೆ ಒಮ್ಮೆ ತಾಯಿಯಾಗುವೆ ನೀತಿ ಮಾತಲಿ ನಮ್ಮ ಹೃದಯ ಗೆಲ್ಲುವೆ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಪ್ರತಿಧ್ವನಿ ಬಡವನಾಗಲಿ ಶ್ರೀಮಂತನಾಗಲಿ ಎಲ್ಲರೊಂದೇ ಎಂಬ ಭಾವ ಕಂಡೆ ನಿಮ್ಮಲಿ ಕಷ್ಟ ನಷ್ಟವು ತಾಯನಿತೆ ಇರಲಿ ಸಾಂತ್ವನದ ನುಡಿಯಲಿ ಹೃದಯ ಮಿಡಿಯುವೆ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಚಿಂತೆಗೂ ಇಲ್ಲಿ ಉಂಟು ಪರಿಹಾರ ಭಸಿತ ಹಣೆಯಲಿ ಕಿರು ನಗೆಯು ಮೊಗದಲ್ಲಿ ಮಾತೆ ಮಮತೆಯು ಎಂದು ನಿಮ್ಮ ಹೃದಯದಿ ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಭವಿಷ್ಯ ಸಿದ್ಧಿದಾತ ಬುದ್ಧಿದಾತ ವಿದ್ಯಾಪ್ರವೀಣರು ಕರುನಾಡಿನವರ ಪುತ್ರ ಆನಂದ ಗುರುಗಳು ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು
ಹೊಳೆವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ, ಹೊಳೆವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ, ಜ್ಞಾನ ಸಾಗರ ದಿತಿ ಸೇವೆಗೆ ಚಂದ್ರಮೂರ್ತಿ ಅಭಯ ಹಸ್ತದಲ್ಲಿ ಮುತ್ತಿನ ಮಾತಿನಲ್ಲಿ ಬಂದಾರೋ ಮಹರ್ಷಿ ಆನಂದ ಗುರುಜಿ. ಬಂದಾರು ಗುರುವರಿಯ ಹರಿಸೋಕೆ ಸಾಂತ್ವನದ ಸಿರಿ ಹೊಳೆಯ, ಹೊಳೆವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ. ತುಂಬ ವಿಭೂತಿ ಮಿರುಗುತ್ತಿದೆ, ಪಟ್ಟೆ ಪಿತಾಂಬರ ಹೊಳೆಯುತ್ತಿದೆ, ಆನಂದ ಗುರುಜಿ ಬರುವಾಗ ಭಕ್ತರ ಬಾಯಲ್ಲಿ ಜೈಕಾರ, ಕೋಟಿ ಕೋಟಿ ಜನರೆದೆಯಲ್ಲಿ ಮನೆ ಮಾಡಿ ನಿಂತವ್ರೆ ಮಹರ್ಷಿ. ಬಂದಾರು ಗುರುಜಿ ನಗೆ ಚೆಲ್ಲಿ, ಧನ್ಯತೆಯು ಭಕ್ತರ ಕಣ್ಣಲ್ಲಿ, ಬಂದಾರು ಗುರುಜಿ ನಗೆ ಚೆಲ್ಲಿ, ಧನ್ಯತೆಯು ಭಕ್ತರ ಕಣ್ಣಲ್ಲಿ, ಹೊಳೆವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ. ಬಂದಾಗ ಭಕ್ತರ ಕಣ್ಣೆದುರು ನಿಂತಾಗ ಕರುಣೆ ನೋಟವ ಬೀರೆ ನಮ್ಮ ಮೇಲೆ, ವೈಕುಂಠ ನಮ್ಮ ಕಣ್ಣೆದುರಲ್ಲೇ, ಕೋಟಿ ಚಿಂತೆಯು ಮಾಯ ಕ್ಷಣದಲ್ಲೇ, ಸ್ವರ್ಗವು ನಮ್ಮ ಅಂಗೈಲೆ, ಕೋಟಿ ವಂದನೆಯು ಗುರುಗಳಿಗೆ, ಅಷ್ಟ ಸಿರಿ ಸುಖವು ನಮ್ಮ ಬಾಳಿಗೆ, ಕೋಟಿ ವಂದನೆಯು ಗುರುಗಳಿಗೆ, ಅಷ್ಟ ಸಿರಿ ಸುಖವು ನಮ್ಮ ಬಾಳಿಗೆ, ಹೊಳೆಯುವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ. ಹೂಮಾಲೆ ಗುರುಗಳಿಗೆ, ಅಭಯದ ನುಡಿಗಳು ನಮಗಾಗಿ, ನಾರಾಯಣನ ಅವತಾರ ಈ ಧರೆಗೆ ಆಗೈತೆ ಕಣ್ಣೆದುರೆ ನಮಗಾಗೆ, ಗುರುಗಳ ದರ್ಶನವು ನಮ್ಮ ಪಾಲಿಗೆ ಸಿರಿಯೋಗವು, ಮಹರ್ಷಿ ಆನಂದ ಗುರುಜಿಗೆ ಸಲ್ಲಿಸೋಣ ಪಾದಕ್ಕೆ ಕೋಟಿ ನಮನ, ಮಹರ್ಷಿ ಆನಂದ ಗುರುಜಿಗೆ ಸಲ್ಲಿಸೋಣ ಪಾದಕ್ಕೆ ಕೋಟಿ ನಮನ, ಹೊಳೆವ ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ, ಸೂರ್ಯನ ಕಾಂತಿ, ಮೊಗದಲ್ಲಿ ಶಶಿಯ ಶಾಂತಿ, ಜ್ಞಾನ ಸಾಗರ ದಿತಿ ಸೇವೆಗೆ ಚಂದ್ರಮೂರ್ತಿ ಅಭಯ ಹಸ್ತದಲ್ಲಿ ಮುತ್ತಿನ ಮಾತಿನಲ್ಲಿ ಬಂದಾರೋ
ಮಹರ್ಷಿ ಆನಂದ ಗುರುಜಿ ಬಂದಾರ, ಮಹರ್ಷಿ ಆನಂದ ಗುರುಜಿ ಬಂದಾರ, ಗುರುವಯ್ಯ ಹರಿಸೋಕೆ ಸಂಕಟದ ಸಿರಿ ಹೊಳೆಯ, ಬಂದಾರ ಗುರುವಯ್ಯ ಹರಿಸೋಕೆ ಸಂಕಟದ ಸಿರಿ ಹೊಳೆಯ, ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನುವಾನಂದ ಗುರುಗಳಂತೆ. ಇವರಂತೆ ಆನೆ ಮೇಲೆ ಸವಾರಿ ಬಲು ಪ್ರೀತಿಯಂತೆ, ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸವಾರಿ ಬಲು ಪ್ರೀತಿಯಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಚಕ್ರ ಪೂಜೆಯ ಪ್ರಿಯರಂತೆ ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನು ಆನಂದ ಗುರುಗಳಂತೆ. ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ, ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ, ಮನೆ ದೇವರು ಶ್ರೀನಿವಾಸನಂತೆ, ಶ್ರೀನಿವಾಸನಂತೆ ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ, ಭಕ್ತಿಯೇ ಗುರುಗಳ ಉಸಿರಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನು ಆನಂದ ಗುರುಗಳಂತೆ. ಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ,
ಧರ್ಮದ ಪ್ರೇಮಿಯಂತೆ ಜಾತಿ ಕುಲಮತದ ಗೊಡವೆಗೆ ದೂರವಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಅನ್ನದಾಸೋಹ ಪ್ರಿಯರು ಇವರಂತೆ ಇವರನ್ನು ನಂಬಿದರೆ ನಿಶ್ಚಿಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಸಾಗಿದೆ ಜೀವನಯಾನ ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್
ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ. ನಮನ 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 ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ. ಪಾದವನಿಡಲು ಪಾಪನಾಶವು ಅಭಯವನಿಡಲು ಆನೆಯ ಬಲವು, ಪಾದವನಿಡಲು ಪಾಪನಾಶವು ಅಭಯವನಿಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ. ನಮನ 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 ನಮನ. ಶಿವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನ ಯಾನ. ಶುಕ್ಲಾಂಬರಧರಂ ಇಷ್ಟಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರಸ್ವಾಮಿನಿ ನಮಃ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ತಾವೆಲ್ಲರೂ ಹುಣ್ಣಿಮೆಯ ಚಂದ್ರನ ದತ್ತ ಜಯಂತಿಯ ಶುಭ ಮಹೋತ್ಸವದಲ್ಲಿ ಸಾಯಂ ಸಂಧ್ಯಾ ಬಹಳ ಅರ್ಥಗರ್ಭಿತವಾಗಿ ನಡೀತಿರ್ತಕ್ಕಂಥ ಅನುಷ್ಠಾನ ನಭೂತೋ ನಭವಿಷ್ಯತ್ತೆಂಬಂತೆ ತಾವೆಲ್ಲರೂ ಸಹಿತ ಈ ಹುಣ್ಣಿಮೆಯ ಚಂದ್ರನ ಆಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ನಾವು ನೋಡ್ತಾ ಇದ್ದೀವಿ, ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಿತ ಭಕ್ತ ಮಹಾಶಯರು, ನೀವು ಅಂಟಿಸಿರ್ತಕ್ಕಂಥ ದೀಪವನ್ನು ನಿಮ್ಮ ತಲೆಯಿಂದ ಮೇಲ್ಭಾಗಕ್ಕೆ, ಕೈಯಿಂದ ದೀಪವನ್ನು ಮೇಲೆತ್ತಿ ದೀಪದ ತಟ್ಟೆ ತೆಗೆದುಕೊಳ್ಳಿ. ಎಲ್ಲವೊಮ್ಮೆ ಚಂದ್ರನ ನೋಡಿ. ಓಂ ಆಪ್ಯಾಯ ಸ್ವಸಮೇತ ವಿಶ್ವದ ಸೋ ಮರುಟ್ನಿಯಂ ಸಂಘದೇ ಓಂ ಚಂದ್ರಾಯ ನಮಃ. ಸ್ವಸಮೇತ ವಿಶ್ವದ ಸೋ ಮರುಟ್ನಿಯಂ ಭವಾವಾಜಸ್ಯ ಸಂಘದೇ ಸ್ವಮೇ ಸೋಮಾ ಪ್ರವೇದಂಕರ್ ವಿಶ್ವಾನಿ ವೇಷಜ ಈಗ ತಾವು ಹಚ್ಚಿ ತೋರಿಸ್ತಿರ್ತಕ್ಕಂಥ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು. ನೀವೆಲ್ಲ ಭಾಗ್ಯವಂತರಿದ್ದೀರಿ, ಅದೃಷ್ಟವಂತರಿದ್ದೀರಿ. ಹತ್ತಿರದಲ್ಲೇ ಇರ್ತಕ್ಕಂಥ ಗುರುಪೀಠದ ಸಮೀಪದಲ್ಲಿರ್ತಕ್ಕಂಥ ಅವರು ತಾವು ಗುರು ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹವನ್ನು ಪಡೆದು ದತ್ತ ಜಯಂತಿಯ ಈ ಶುಭ ದಿನ
ನಮ್ಮ ಪಾಟೀಲ್ರವರು ಏರ್ಪಾಟು ಮಾಡಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕುಬೇರ ಲಕ್ಷ್ಮಿ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತರಿಗೂ, ಗುಲ್ಬರ್ಗ, ಕಲಬುರಗಿ ಹಾಗೂ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಮೂರು ಬಾರಿ ನೀವು ಕೂತಂಥ ಸ್ಥಳದಲ್ಲೇ ದೀಪವನ್ನು ಮೂರು ಬಾರಿ ಆರತಿ ಮಾಡಿ, ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಥತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಸ್ವರಾಮಿ. ಎಲ್ಲ ದೀಪ ತಟ್ಟೆ ತಲೆಗಿಡಿ.
ಶುರು ಮಾಡೋ ಸಮಯ ಸಮೀಪಿಸ್ತಾ ಇದೆ. ಇವತ್ತು 7:30 7:30 ಸರಿಯಾಗಿ ಚಂದ್ರಶೇಖರನ ಆರಾಧನೆಯಿಂದ ಗಾಣಗಾಪುರ ಕ್ಷೇತ್ರದ ಗುರು ದತ್ತ ಮಹಾರಾಜರ ಅನುಗ್ರಹದಿಂದ ಗುರುವಿಗೆ ಗುರುವಾಗಿರ್ತಕ್ಕಂತಹ ಸಕಲರ ಜೀವನದಲ್ಲೂ ಸಹಿತ ಬೆಳಕಾಗಿರ್ತಕ್ಕಂತಹ ಗುರು ದತ್ತರ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆ, ದತ್ತರ ಆರಾಧನೆ, ದತ್ತರ ದರ್ಶನದೊಂದಿಗೆ ಗಾಣಗಾಪುರ ಕ್ಷೇತ್ರದಲ್ಲಿರ್ತಕ್ಕಂತಹ ಗುರು ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹವನ್ನು ಪಡೆದು ದತ್ತ ದರ್ಶನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಗುರು ದತ್ತರ ದರ್ಶನ, ಅದಾದ ನಂತರ ಗಣಪತಿಯ ಪ್ರಾರ್ಥನೆ, ಹಚ್ಚುವ ದೀಪ, ನಮ್ಮ ರಾಜ್ಯದ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರಿಗೂ ಹಾಗೂ ಭಾರತದ ಗಡಿಭಾಗದಲ್ಲಿರ್ತಕ್ಕಂತಹ ವೀರ ಯೋಧರಿಗೂ ಸಂಪೂರ್ಣ ಕೃಪಾಶೀರ್ವಾದ ಆಗಬೇಕು. ಇಲ್ಲಿ ನೆಲೆಸಿರ್ತಕ್ಕಂಥ ಸಮಸ್ತ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲ ರೈತ ಬಾಂಧವರಿಗೂ ಸಹಿತ ಕಾಲಕಾಲಕ್ಕೂ ಸಹಿತ ಮಳೆ ಬೆಳೆ ಸಮೃದ್ಧಿ ಧನ ಉಂಟಾಗಬೇಕು. ಅದಕ್ಕಾಗಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂತಹ ಕುಬೇರಲಕ್ಷ್ಮಿ ಅನುಷ್ಠಾನವನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಕಷ್ಟಕಾರ್ಪಣ್ಯ ದೂರ ಆಗಬೇಕು. ಅದಕ್ಕಾಗಿ ನಾವು ಮಾಡುವಂತಹ ಕಾಯಕ ಬಹಳ ಶ್ರದ್ಧಾಭಕ್ತಿಯಾಗಿರಬೇಕು. ದತ್ತರನ್ನ ದರ್ಶನ ಮಾಡೋಣ. ಬಲೋ ದತ್ತ ಮಹಾರಾಜ್ ಕೀ ಸಾಕ್ಷಿಯಾಗಿದೆ ಇವತ್ತಿನ ದಿವಸ ಕಲಬುರಗಿಯ ಜನತೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಬೇಕು. ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದನ್ನು ಸಾಧ್ಯವಾದಷ್ಟು ಬೇಗ ಎಲ್ಲರ ವಾಸ್ತುಗೃಹದಲ್ಲೂ ಸಹಿತ ಕಷ್ಟಗಳು ದೂರ ಆಗಬೇಕು. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಬೇಕು. ಅದಕ್ಕಾಗಿ ಆಚರಿಸುವಂತಹ ಕುಬೇರಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಗಣಪತಿಯ ಪ್ರಾರ್ಥನೆಯೊಂದಿಗೆ ಆಚರಣೆಯನ್ನು ಶುರು ಮಾಡೋಣ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣ, ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತರ ಆರಾಧನೆ ಮಾಡ್ತಾ, ಪ್ರತಿಯೊಬ್ಬರು ಸಹಿತ ಗಣಪರ ಸಂಕಲ್ಪವನ್ನು ಮಾಡೋಣ. ಹಾಗೆ ಇವತ್ತು ಕುಬೇರಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡುವಂತಹ ರೀತಿ 9 ದಿನಗಳ ಕಾಲ ನಾನು ಹೇಳುವಂತಹ ಈ ಒಂದು ತಂತ್ರಸಾರವನ್ನು 9 ದಿನಗಳು ಯಾರು ಕ್ರಮಬದ್ಧವಾಗಿ ಆಚರಣೆ ಮಾಡ್ತೀರೋ, ನೀವು ಆಚರಣೆ ಮಾಡುವಂತಹ ಕ್ರಮ 9 ದಿನಗಳ ಆಚರಣೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲಸ ಕಾರ್ಯಗಳ ಸಿದ್ಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಇರಲಿ, ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳಾಗಲಿ, ಈ ಆಧ್ಯಾತ್ಮಿಕತೆ ಧಾರ್ಮಿಕತೆಯಲ್ಲಿ ನೀವು ಮಾಡುವಂತಹ ಅನುಷ್ಠಾನದಲ್ಲಿ ಶೀಘ್ರವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಂತಹ ನಿಟ್ಟಿನಲ್ಲಿ ಇವತ್ತು ಕುಬೇರಲಕ್ಷ್ಮಿ ಅನುಷ್ಠಾನ ಆದ ನಂತರ ನಾವು ನಿಮಗೆ ತಿಳಿಸುವಂತಹ ಪೂಜಾನುಷ್ಠಾನದ ಕ್ರಮವನ್ನು ಕ್ರಮಬದ್ಧವಾಗಿ ತಿಳ್ಕೊಳ್ಳಿ. ಪುರುಷರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಳ್ತಾ ಇದ್ದೀರಿ. ನಿಮ್ಮೊಳಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ನಿಮ್ಮ ಬಾಂಧವ್ಯ,
ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂತಹ ರೀತಿಯಲ್ಲಿ ಸಾಕಷ್ಟು ಜನ ಪುರುಷರು ಸಹಿತ ಕಣ್ಣೀರಿಡುತ್ತಿದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಬರೀ ಮಹಿಳೆಯರಿಗೆ ಮಾತ್ರವಲ್ಲ, ಸಮಸ್ಯೆ ಹೊತ್ತಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಕುಬೇರ ಲಕ್ಷ್ಮಿ ಅನುಷ್ಠಾನದಿಂದ ಸಂಪೂರ್ಣವಾದಂತಹ ಫಲ ಸಿಗಲಿ ಎಂಬತಕ್ಕಂಥದ್ದೇ ಇವತ್ತಿನ ಮೂಲಾರ್ಥ. ಅದಕ್ಕಾಗಿ ಲಕ್ಷ್ಮೀ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ನಿಮ್ಮ ನಿಮ್ಮ ಸಂಕಷ್ಟಗಳು ಬೇಗ ದೂರ ಆಗಿ ಗಣಪನ ಅನುಗ್ರಹ ಆಗಲಿ ಅಂತೇಳಿ ಗಣಪತಿಯ ಪೂಜೆಯನ್ನು ಈಗ ಪ್ರಾರಂಭಿಸೋಣ. ಓ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತು. ಓಂ ಮಹಾಗಣಾಧಿಪತಯೇ ನಮಃ. ಎಲ್ಲರೂ ಹೂವು ಅಕ್ಷತೆ ಕಾರಣ ಕೈ ತಗೊಳ್ಳಿ. ದೀಪ ಹಚ್ಚದಿರ ಇರ್ತಕ್ಕಂಥವ್ರು ಯಾರಾದರೂ ಇದೆ ದೀಪವನ್ನು ಹಚ್ಕೊಳ್ಳಿ. ಪೂಜೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸುತ್ತಮುತ್ತ ಭಾಗದಲ್ಲಿ ಓಡಾಡ್ತಿರ್ತಕ್ಕಂಥ ಅವರೆಲ್ಲ ದಯವಿಟ್ಟು ಅಲ್ಲಲ್ಲೇ ಕೂತ್ಕೊಳ್ಳಿ. ಈಗ ನಾನು ಹೇಳ್ಕೊಡುವಂತಹ ಸಂಕಲ್ಪವನ್ನು ಪ್ರತಿಯೊಬ್ಬರು ಸಹಿತ ಸಂಕಲ್ಪವನ್ನು ಮಾಡಬೇಕು. ಪೂಜೆಗೆ ನಾವು ಸಾಮಗ್ರಿಗಳನ್ನು ತಂದಿದ್ದೀವಿ ಅಥವಾ ನಮ್ಮ ಪಾಟೀಲವ್ರ ಕಡೆಯಿಂದ ಪೂಜಾ ಸಾಮಗ್ರಿಗಳು ನಮಗೆ ಸಿಗಲಿಲ್ಲ ಅನ್ನೋರು ಸಹಿತ ನಿಮ್ಮ ಬರಿ ಹಸ್ತದಿಂದಲೇ ಸಂಕಲ್ಪವನ್ನು ಮಾಡುವಂತಹ ಒಂದು ವಿಶೇಷತೆಯನ್ನು ನಾನು ತಿಳಿಸ್ಕೊಡ್ತೇನೆ. ವೇದಿಕೆಯ ಬಲಭಾಗದಲ್ಲಿ ಎಡಭಾಗದಲ್ಲಿ ನಿಂತು ಓಡಾಡ್ತಿರ್ತಕ್ಕಂಥ ಅವರೆಲ್ಲರೂ ಸಹಿತ ದಯವಿಟ್ಟು ಭೂಪ್ರಸ್ಥದಲ್ಲಿ ಈ ಸ್ವಚ್ಛಂದವಾದಂತಹ ಭೂಮಿ ಮೇಲೆ ಇಷ್ಟು ಬೃಹತ್ ಮಂಟಪ ಒಳ್ಳೆ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಸಹಿತ ಕೂತು ಆರಾಧನೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ದೀಪಾರಾಧನೆ ಆಗಬೇಕು. ಪ್ರತಿಯೊಬ್ಬರು ದೀಪವನ್ನು ಅಂಟಿಸಿದ್ದೀರಾ ಒಂದ್ಸತಿ ಗಮನಿಸ್ಕೊಳ್ಳಿ. ನಾವು ಸಹಿತ ಇಲ್ಲಿ ದೀಪವನ್ನು ಅಂಟಿಸ್ತೀವಿ. ಎಲ್ಲರೂ ದೀಪವನ್ನು ಅಂಟಿಸಿದ್ದಾಗಿದ್ದರೆ ಒಮ್ಮೆ ನಿಮ್ಮ ಬಲಹಸ್ತವನ್ನು ಮೇಲೆತ್ತಿ. ದೀಪವನ್ನು ಅಂಟಿಸಿ ಎಲ್ಲ ಸಿದ್ಧರಾಗಿದ್ದೀರಿ ಅಂದರೆ ನಿಮ್ಮ ಬಲಹಸ್ತ ಮೇಲಿರಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತು. ಓಂ ಗಣನಾನ್ ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಂ ಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ. ಕೈ ತಲೆಗಿಡಿಸಿ, ಹೂವಾಕ್ಷತೆ ಕಾಳನ್ನ ಕೈ ತಗೊಳ್ಳಿ. ಕೈಯಲ್ಲಿ ಹೂವಾಕ್ಷತೆ ಕಾಳು ತಗೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ದಯವಿಟ್ಟು ನಿಂತಿರ್ತಕ್ಕಂಥವ್ರು ತಾವೆಲ್ಲ ಕೂತ್ಕೊಳ್ಳಿ. ರಾಜ್ಯದಾದ್ಯಂತ ನನ್ನ ಪ್ರವಾಸ ನಡೀತಾ ಇರುತ್ತೆ. ಪ್ರತಿ ಪ್ರವಾಸದಲ್ಲೂ ಸಹಿತ ಸಾಧ್ಯವಾದಷ್ಟು ಜನಸಾಮಾನ್ಯರು ಪ್ರತಿಯೊಬ್ಬರ ಹತ್ತಿರ ಹೋಗ್ತಕ್ಕಂಥದ್ದು ಆನಂದ್ ಗುರುಜಿಯವರ ಕರ್ತವ್ಯ ಇದೆ. ಆನಂದ್ ಗುರುಜಿಯವರಿಗೆ ಬಡವ ಬಲ್ಲಿಗ ಇಲ್ಲ, ಜಾತಿ ಮತ ಭೇದವಿಲ್ಲ. ನನಗಿರ್ತಕ್ಕಂಥದ್ದು ಒಂದೇ ಜಾತಿ, ಒಂದು ಹೆಣ್ಣು ಕಂಡು ಎರಡು ಜಾತಿ ಬಿಟ್ಟರೆ ಇನ್ನೊಂದು ಜಾತಿ ನನಗೆ ಗೊತ್ತಿಲ್ಲ. ಇನ್ನು ಮತ್ತೊಂದು ವಿಶೇಷ ಅಂದರೆ ಯಾವ ಬಡವ ಬಲ್ಲಿಗನಾಗಿರಲಿ ಬಡವರ ಮನೆಗಾದರೂ ಆನಂದ್ ಗುರುಜಿ ಬರಬೇಕು, ಬಂದು ನಿಮ್ಮನ್ನು ಆತಿಥ್ಯ ನೋಡಬೇಕು, ನಾನು ನಿಮ್ಮ ಮನೆಗೆ ಬರಬೇಕು, ಮಾತಾಡಿಸ್ಬೇಕು. ಆ ಪ್ರೀತಿ ವಿಶ್ವಾಸ ನನಗೆ ಬೇಕು. ಆ ಪ್ರೀತಿ ವಿಶ್ವಾಸದ ಕರೆನೇ ಇವತ್ತಿನ ದಿವಸ ಸಾಕ್ಷಿಗೆ ಇಷ್ಟು ಜನ ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ. ಪೂಜೆ ಪ್ರಾರಂಭಿಸೋಣ. ಪ್ರಾರಂಭವಾಗುವಂತಹ ಅನುಷ್ಠಾನ ಶ್ರದ್ಧೆಯಿಂದ ಕುಬೇರ ಲಕ್ಷ್ಮಿ ಅನುಷ್ಠಾನವನ್ನು ಭಾಳಷ್ಟು ಅರ್ಥಗರ್ಭಿತವಾಗಿ ನಮ್ಮ ಬಸವರಾಜ್ ಪಾಟೀಲ್ರವರು ಇಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತಾರೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಇದೇ 15 ದಿವಸಗಳ ಹಿಂದೆ ಬಂದು ಈ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಈ ಅಪಾರ್ಟ್ಮೆಂಟ್ ಉದ್ಘಾಟನೆಗೆ ಬರಬೇಕು ಅಂದಾಗ ಇಂಥ ಒಂದು ಪ್ರತ್ಯೇಕವಾಗಿರೋ ಕಾರ್ಯಕ್ರಮಗಳಿಗೆ ನಾನು ಹೇಗೆ ಬರೋದಪ್ಪ ಅಂತ ಚಿಂತನೆ ಇತ್ತು ನನಗೆ. ಅದಾದಮೇಲೆ ಗೊತ್ತಾಯಿತು ನನ್ನ ಇಷ್ಟು ಜನ ಅಭಿಮಾನಿ ದೇವರುಗಳನ್ನು ನೋಡುವಂಥ ಒಂದು ಭಾಗ್ಯ ನನಗೆ ಸಿಗುತ್ತೆ ಅಂದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಸವರಾಜ್ ಪಾಟೀಲ್ ಅವರು ಇಂಥ 100 ಕಾರ್ಯಕ್ರಮ ಮಾಡಿದ್ರು ಅವ್ರ ಜೊತೆಗೆ ನಾನು ಇರ್ತೇನೆ. ಯಾಕೆಂದರೆ ಎಲ್ಲಿ ನನ್ನ ಅಭಿಮಾನಿಗಳಿದ್ದಾರೋ, ಎಲ್ಲಿ ನನ್ನ ದೇವರಿದ್ದಾರೋ, ಅಲ್ಲಿ ನಾನು ಬರುವಂಥದ್ದೇ ನನ್ನ ಕರ್ತವ್ಯ. ಇಷ್ಟು ಜನ ದೇವರುಗಳನ್ನು ಒಂದು ಕಡೆ ಕೂಡಿಸಿರುವಂಥದ್ದು ನಮ್ಮ ಬಸವರಾಜ್ ಪಾಟೀಲ್ ಅವರಿಗೆ ಸೇರುತ್ತೆ. ಅವರಿಗೆ ಸಂಪೂರ್ಣವಾದಂತಹ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ. ಒಮ್ಮೆ ನಿಮ್ಮ ಬಲಹಸ್ತವನ್ನು ಮೇಲೆತ್ತಿ, ನಿಮ್ಮ ಬಲಹಸ್ತವನ್ನು ಮೇಲೆತ್ತಿ ಅವ್ರಿಗೆ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಸದಾ ಯ ಪುರುಷ ಶದೇಂದ್ರಿಯಾಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಮುಂದಿನ ವರ್ಷದೊಳಗೆ ಇನ್ನೊಂದ್ಸತಿ ಇಂಥದೇ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದರೆ ಇದಕ್ಕಿನ್ನ ಭಾಗ್ಯ ಏನು ಬೇಕು? ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾದ ಮೇಲೆ ನಿಂದಾಯಿತು ನಡಿಯಪ್ಪ ಅಂತ ಹೇಳ್ತಾನೆ. ಕೊಡ್ತಾನೆ, ಕೊಟ್ಟು ನಡಿಯಪ್ಪ ಅಂತ ಹೇಳ್ತಾನೆ. ಆ ಕೊಟ್ಟು ನಡಿಯಪ್ಪ ಅನ್ನೋದ್ರ ಮಂಜದಲ್ಲಿ ನೀನೇನು ಮಾಡಿದ್ಯಪ್ಪ ಅಂತಲೂ ಕೇಳ್ತಾನೆ. ನೀನೇನು ಮಾಡಿದ್ಯಾ ಅಂದಾಗ ಒಂದು ಹೆಜ್ಜೆ ಮುಂದೆ ಇಟ್ಟು, ಸ್ವಾಮಿ ಇಂಥದ್ದೊಂದು ಸಾರ್ವಜನಿಕವಾಗಿ ಸರ್ವತ್ರಿಕವಾಗಿ ಇನ್ನೊಬ್ಬರ ಕಷ್ಟಕ್ಕೆ ನಾನು ಸಹಿತ ಸ್ಪಂದಿಸಿದ್ದೀನಿ ಸ್ವಾಮಿ ಅಂತ ಹೇಳುವಂಥ ಗುಣ ಇವತ್ತು ಬಸವರಾಜ್ ಪಾಟೀಲ್ ಅವರಲ್ಲಿ ನೋಡ್ತಾ ಇದ್ದೀವಿ ನಾವು.
ಇಂತಹ ಒಂದು ಆಧ್ಯಾತ್ಮಿಕತೆಗೆ ದಾರಿ ಮಾಡಿಕೊಟ್ಟು ಇಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಬೃಹತ್ ವೇದಿಕೆ ನಿರ್ಮಾಣ ಮಾಡಿ ಇಷ್ಟು ಜನ ತಾಯಂದರನ್ನ ಕೂತ್ಕೊಳ್ಳಿಕ್ಕೆ ಸ್ಥಳ ಮಾಡಿಕೊಟ್ಟಿರ್ತಕ್ಕಂತಹ ಬಸವರಾಜ್ ಪಾಟೀಲ್ ಅವರ ದಂಪತಿಗಳಿಗೂ ಅವರ ಅಣ್ಣ ತಮ್ಮಂದಿರಿಗೂ ಹಾಗೂ ಅವರೆಲ್ಲ ಒಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ದೊಡ್ಡ ಬೃಹತ್ ಮಟ್ಟದ ವೇದಿಕೆ ಮಾಡಬೇಕಾದ್ರೆ ಎಲ್ಲರೂ ಸಾಕಷ್ಟು ಜನ ಕೈ ಇದ್ದಾರೆ. ಅವರ ಅಣ್ಣ ತಮ್ಮಂದಿರಿರ್ಬೋದು, ಅವರ ಕುಲ ಬಾಂಧವರು ಇರ್ಬೋದು, ಅಥವಾ ಅವರ ಸ್ನೇಹಿತರು, ಅವರ ಒಂದು ಸಿಬ್ಬಂದಿ ವರ್ಗ ಎಲ್ಲರನ್ನೂ ಸಹಿತ ನಾವಿವತ್ತು ಶ್ಲಾಘನೀಯ ಅಂತ ಹೇಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಭಾಗದ ಪೊಲೀಸ್ ಸಿಬ್ಬಂದಿ, ಕಲಬುರಗಿಯ ಪೊಲೀಸ್ ಸಿಬ್ಬಂದಿ ಸಹಿತ ಬಹಳ ಸಹಕರಿಸಿದ್ದಾರೆ. ಅವ್ರಿಗೂ ಸಹಿತ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲರೂ ಸಹಿತ ಆಗಮಿಸಿರ್ತಕ್ಕಂಥದ್ದು ನೋಡಿದ್ರೆ ಗಾಣಗಾಪುರದಲ್ಲಿ ಗುರು ದತ್ತ ಮಹಾರಾಜರ ಆರಾಧನಾ ಮಹೋತ್ಸವ ಅಂದರೆ ದತ್ತ ಜಯಂತಿ ಇವತ್ತಿನ ದಿವಸ, ಅಂಥ ದತ್ತ ಮಹಾರಾಜರ ದರ್ಶನ ಇವತ್ತಿನ ದಿವಸ ನಾನು ಬೆಳಗ್ಗೆ ಗಾಣಗಾಪುರಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇತ್ತು. ನನಗೆ ದತ್ತ ಮಹಾರಾಜರಲ್ಲಿಲ್ಲ ಇವತ್ತಿನ ದಿವಸ, ದತ್ತ ಮಹಾರಾಜರು ಚಂದ್ರನ ರೂಪದಲ್ಲಿ ನಿಮ್ಮಗಳ ಕಣ್ಣು ಮುಂದೆ ಇಲ್ಲಿ ನಿಂತಿದ್ದಾರೆ. ಅದಕ್ಕಾಗಿ ಗುಲ್ಬರ್ಗ ಜನತೆಗೆ ಇವತ್ತು ಕಲಬುರಗಿಯ ಜನತೆ ನೀವು ಪುಣ್ಯ ಮಾಡಿದ್ದೀರಿ. ಇಂತಹ ನೆಲದಲ್ಲಿ ಹುಟ್ಟಿರೋದ್ರಿಂದ ಅಂಥ ಗುರುಗಳ ಸ್ಥಾನ ಆ ಕಡೆ ಭೀಮಾ ನದಿ ತೀರ ಇತ್ತ ಕಲಬುರಗಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿಯ ಚಂದ್ರನ ಮುಂಭಾಗದಲ್ಲಿರ್ತಕ್ಕಂಥ ಸುಂದರವಾದಂತಹ ಮಂಟಪ, ಆ ಮಂಟಪದಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂತಹ ಗಣಪನ ಸಂಕಲ್ಪ, ಆ ಸಂಕಲ್ಪಕ್ಕೆ ಪಾತ್ರರಾಗಿ ಪ್ರತಿಯೊಬ್ಬರ ಸಮಸ್ಯೆಗಳು ದೂರ ಆಗಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಡಿ, ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಡಬೇಕು. ಚೇರ್ ಮೇಲೆ ಕೂತಿರ್ತಕ್ಕಂಥ ಅವರಿಂದ ಮೊದಲುಕೊಂಡು ನಿಂತಿರ್ತಕ್ಕಂಥವ್ರ ತನಕ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಡಿ. ನಿಮ್ಮ ಬಲಭಾಗದ ತೊಡೆಯನ್ನು ಮುಟ್ಕೊಳ್ಳಿ, ನಿಮ್ಮ ಬಲಭಾಗದ ತೊಡೆ ಮೇಲೆ ಕೈ ಇಟ್ಕೊಳ್ಬೇಕು, ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಡಬೇಕು, ಗಣಪತಿಯ ಪ್ರಾರ್ಥನೆ ಮಾಡಬೇಕು, ಹೇಳಿಕೊಡುವಂಥ ಸಂಕಲ್ಪವನ್ನು ಪ್ರತಿಯೊಬ್ಬರು ಹೇಳಬೇಕು. ವಕ್ರತುಂಡಾಯ ಧೀಮಹೇ ತನ್ನೋ ದಂತೇ ಪ್ರಚೋದಯಾತೋ. ವೈವಸ್ವತ
ಹೋಗ್ತಾ ಇದ್ದೀರಿ. ದತ್ತ ಮಹಾರಾಜರ ದರ್ಶನ, ದತ್ತ ಮಹಾರಾಜರು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ, ಇವತ್ತಿನ ದಿವಸ ಇಷ್ಟೂ ಜನಕ್ಕೆ ದರ್ಶನ ಕೊಡಲಿಕ್ಕಾಗಿ ಇವತ್ತು ದಿವಸ ಪರದೆ ಮೇಲೆ ದೊಡ್ತಾ ಇದ್ದೀರಿ. ನಿಮ್ಮ ಕಣ್ಗಳು ದತ್ತ ಮಹಾರಾಜನ ದರ್ಶನ ಮಾಡಬೇಕು, ನಿಮ್ಮ ಬಾಯಲ್ಲಿ ಗಣಪತಿಯ ಸಂಕಲ್ಪ ಮಾಡಬೇಕು. ನಾವು ಮಾಡುವಂತಹ ಕಾಯಕ ಕೆಲಸ, ಕಾಯಕವೇ ಕೈಲಾಸ, ಬಸವಣ್ಣವರು ಏನು ಹೇಳಿದ್ದಾರೆ ಅಂತ ಒಂದು ನಿಟ್ಟಿನಲ್ಲಿ ಈ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಿರ್ತಕ್ಕಂಥ ಕುಬೇರಲಕ್ಷ್ಮಿ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಿ ಎಲ್ಲರೂ ಸಹಿತ ಗಣಪತಿಯ ಪ್ರಾರ್ಥನೆಯಲ್ಲಿ ಸಂಕಲ್ಪವನ್ನು ಮಾಡ್ತಿದ್ದೀವಿ. ಹೇಳ್ಕೊಳ್ಳಿ, ಓಂ ಮಾರ್ಗಶಿರಮಾಸೆ ಶುಕ್ಲಪಕ್ಷ ಪೂರ್ಣಿಮಾಯ ನಕ್ಷತ್ರ ಇದೆಲ್ಲವೂ ಆದ ನಂತರ ನಿಮ್ಮ ತಂದೆ ತಾಯಿ ಹೆಸರು, ಇಲ್ಲಿ ಕೂತಿರ್ತಕ್ಕಂತಹ ನಿಂತಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ. ನಾವು ಪ್ರತಿದಿನ ಬೆಳಗ್ಗೆದ್ದು ಕೈ ಮುಗಿಬೇಕಾದ್ದು ಜನ್ಮ ಕೊಟ್ಟ ತಂದೆ ತಾಯಿಗೆ. ಯಾರು ಜನ್ಮ ಕೊಟ್ಟ ತಂದೆ ತಾಯಿನ ನಿರ್ಲಕ್ಷ್ಯತನ ಮಾಡ್ತಾರೋ, ಯಾರು ಜನ್ಮ ಕೊಟ್ಟ ತಂದೆ ತಾಯಿ ಮಾತಿಗೆ ಲೆಕ್ಕವಿಲ್ಲದಂತೆ ನಡೀತಾರೋ, ಯಾರು ತಂದೆ ತಾಯಿನ ಅಸಡ್ಡೆತನದಲ್ಲಿ ನೋಡ್ತಾರೋ, ಮುಂದಿನ 7 ಜನ್ಮ ಎತ್ತಿದ್ರು ಸಹಿತ ಅವರು ಆ ಋಣ ತೀರಿಸೋಕ್ಕಾಗುವುದಿಲ್ಲ. ಭೂಮಿಯಲ್ಲಿ ಹುಟ್ಟಿದ ಮೇಲೆ 3 ಋಣಗಳು ಮನುಷ್ಯನಿಗೆ ನಿಂತಿರ್ತಕ್ಕಂತಹದ್ದು.
ಒಂದು ಜನ್ಮ ಕೊಟ್ಟ ತಂದೆ ತಾಯಿ ಋಣ, ಎರಡನೇದು ಗೋಮಾತೆಯ ಋಣ. ಗೋಮಾತೆಯನ್ನು ಯಾರು ಕಡೆಗಾಣಿಸ್ತಾರೋ, ಯಾರು ಗೋ ಸಂರಕ್ಷಣೆಯನ್ನು ಸರಿಯತ್ತು ನಿರತವಾಗಿಲ್ದೀರಾ, ವಯಸ್ಸಾಗಿರತಕ್ಕಂತಹ ಗೋವುಗಳು ಅಂತೇಳಿ ತಗೊಂಡು ಕಸಾಯಿಖಾನೆಗೆ ಬಿಡ್ತೀರೋ, ನೀವು ಕಷ್ಟಗಳಿಗೆ ಸಿಲುಕೊಳ್ತೀರಿ. ಸಾಧ್ಯವಾದಷ್ಟು ಗೋವುಗಳು ವಯಸ್ಸಾಯಿತು ಅಂಥೇಳಿ ಅದನ್ನು ಕಡೆಗಾಣಿಸಬೇಡಿ. ವಯಸ್ಸಾಗಿರ್ತಕ್ಕಂಥ ಗೋವುಗಳು ಅಂತ ಅದನ್ನು ಕಸಾಯಿಖಾನೆ ಕಳಿಸಬೇಡಿ. ಆ ಗೋವುಗಳನ್ನು ಸುತ್ತಮುತ್ತ ಪ್ರಾಂತ್ಯದಲ್ಲಿ ಯಾರಾದರೂ ಸಾಕ್ತಕ್ಕಂಥ ಆಶ್ರಮವಾಸಿಗಳಿದ್ದರೆ ಅಂಥ ಆಶ್ರಮಗಳಿಗೆ ಕಳಿಸ್ಕೊಡಿ. ನೀವು ಮಾಡುವಂತಹ ಅದೊಂದು ದೊಡ್ಡ ಕೆಲಸ. ಒಂದು ಗೋವನ್ನು ಮಾರಿದ್ರೆ ಬರ್ತಕ್ಕಂಥ ಹಣದಿಂದ ನಾವು ತೃಪ್ತಿ ಪಡ್ತೀವಿ, ನಮ್ಮ ಜೀವನ ಸರಿ ಹೋಗುತ್ತೆ, ಅದೇ ನಮ್ಮ ಜೀವನಕ್ಕೆ ಆಧಾರ ಅಂತ ನೀವು ತಿಳ್ಕೊಂಡಿದ್ದೆ. ಆದರೆ ನಿಮ್ಮ ಆ ಬದುಕು 3 ದಿವಸಕ್ಕೆ ಸಹಿತ ಸಾಕಾಗೋದಿಲ್ಲ ಬರ್ತಕ್ಕಂಥ ಹಣ. ಆದರೆ ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸ, ನಿಮ್ಮ ಮಕ್ಕಳು ಮರಿಮಕ್ಕಳು ಮುಂದಿನ 7 ಜನ್ಮ ಎತ್ತಿದ್ರು ಸಹಿತ ಆ ಒಂದು ಸುಖ ಸಂತೋಷವನ್ನು ತಾವು ಕಾಯ್ತೀರಿ. ಅದಕ್ಕೋಸ್ಕರ ಅಂತಹ ಒಂದು ಸುಖ ಸಂತೋಷವನ್ನು ನೀವು ಕಾಣಬೇಕಾದ್ರೆ ಗೋ ಸಂರಕ್ಷಣೆ ಆಗಬೇಕು. 300 ಮುಕ್ಕೋಟಿ ದೇವತೆಗಳು ನೆಲೆ ನಿಂತಿರ್ತಕ್ಕಂತಹ ಗೋವನ್ನು ಉಳಿಸ್ಕೋಬೇಕು ನಾವು. ಇವತ್ತು ಗೋ ಹತ್ಯೆ ಆಗ್ತಾ ಇದೆ, ಗೋ ಹತ್ಯೆಯನ್ನು ಖಂಡಿಸಬೇಕು. ಗೋ ಹತ್ಯೆ ನಮಗೆ ಬೇಡ. ಆ ಗೋ ತಾಯಿ ಬೇಕು. ಆ ಗೋ ಮಹಾಲಕ್ಷ್ಮಿ ನಮಗಿದ್ದು ಜನ್ಮ ಕೊಡ್ತಕ್ಕಂಥ ತಾಯಿ 3 ತಿಂಗಳು ತನ್ನ ಎದೆ ಹಾಲನ್ನು ಕೊಡ್ತಾಳೆ. ನಮ್ಮ ಜೀವನದ ಪರ್ಯಂತ ಕಡೆ ಉಸಿರಳಿಯುವ ತನಕ ನಮ್ಮನ್ನು ಸಾಕಿ ಸಲುತಕ್ಕಂಥದ್ದು ಗೋಮಾತೆ. ಅಂತಹ ಗೋವಿನಿಂದ ಬರ್ತಕ್ಕಂಥ ಗೋ ಸಂಪತ್ತು, ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಎಲ್ಲವೂ ಸಹಿತ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಯಾಕೆ, ಮನುಷ್ಯ ಹುಟ್ಟಿದ್ರೆ ಬೇಕು ಗೋವು, ಮನುಷ್ಯ ಸತ್ತಾಗೂ ಸಹಿತ ಬೇಕು ಗೋವು. ಅಂತಹ ಗೋವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಉಳಿಸ್ಕೋಬೇಕಾದ್ದು ನಮ್ಮ ಧರ್ಮ. ಇನ್ನು ಎರಡನೇದು, ಮೊದಲನೇದು ತಂದೆ ತಾಯಿ ಆಯಿತು, ಎರಡನೇದು ಗೋವಾಯಿತು, ಮೂರನೇದು ನಾವು ನೆಲೆ ನಿಂತಿರ್ತಕ್ಕಂಥ ಭೂಮಿ ತಾಯಿ. ಈ ಭೂತಾಯಿನ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಇಂಥ ಸ್ವಚ್ಛಂದ ಪ್ರದೇಶದಲ್ಲಿ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನಮ್ಮನ್ನು ಓಡಾಡಲಿಕ್ಕೆ, ಇವತ್ತು ನಮ್ಮ ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ, ನಮ್ಮ ಜೀವನದ ಉದ್ಧಾರಕ್ಕೆ ಇಂಥ ಒಂದು ಸುಂದರವಾದಂಥ ನೆಲದಲ್ಲಿ ನಾವಿದ್ದೇವೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಕಲಬುರಗಿಯ ಜನತೆ. ಯಾಕೆಂದರೆ ಗುರು ದತ್ತ ಮಹಾರಾಜರು ಭೀಮಾ ನದಿ ತೀರದಲ್ಲಿ ತಾವೆಲ್ಲರೂ ಇದ್ದೀರಿ. ಎಂಥ ಪುಣ್ಯ ಇದು! ನಿಮ್ಮಷ್ಟು ಪುಣ್ಯ ಭಾಗ್ಯ ನನಗಿಲ್ವಲ್ಲ ಅಂತ ನನ್ನ ಆಲೋಚನೆ ಶುರುವಾಗಿದೆ. ಯಾಕೆಂದರೆ ದತ್ತ ಮಹಾರಾಜರು ನೆಲೆ ನಿಂತಹ ಸ್ಥಳ, ಸಾಕಷ್ಟು ದೇವತೆಗಳು ನೆಲೆ ನಿಂತಹ ಸ್ಥಳ ಇದೇ ಗುಲ್ಬರ್ಗ. ಕಲಬುರಗಿಯಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಪವಾಡ ಸದೃಶವಾದಂಥ ಸಾಂಬ ಸದಾಶಿವನ ಆಲಯ ಇರತಕ್ಕಂಥ ಸ್ಥಳ. ಅದರಿಂದ ನಿಮ್ಮೆಲ್ಲರಿಗೂ ಸಹಿತ 3 ಋಣಗಳು, ಒಂದು ತಾಯಿ ತಂದೆ, ಎರಡನೇದು ಗೋವು, ಮೂರನೇದು ಭೂಮಿ. ಈ 3 ಋಣ ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಹಗಲು ಇರಳು ನಾವು ಶ್ರಮಿಸಬೇಕು ಈ 3 ಋಣವನ್ನು ಹಸಲಿಕ್ಕಾಗಿ. ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿ, ಗೋಮಾತೆ, ಭೂಮಿ, ಇನ್ನು ನಿಮಗೆ ಜನ್ಮ ಕೊಟ್ಟು ನಿಮ್ಮನ್ನು ತವರಿಂದ ಗಂಡನ ಮನೆ ಕಳಿಸಿದ್ದಾರೆ, ಅಲ್ಲಿ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋಬೇಕು ನೀವು. ಅದಕ್ಕಾಗಿ ಅತ್ತೆ ಮಾವನ ಹೆಸರು ಹೇಳ್ಕೊಳ್ಳಿ. ಮೊದಲು ಅಪ್ಪ ಅಮ್ಮನ ಹೆಸರು ಹೇಳಿದ್ದೀರಿ, ಗಂಡನ ಹೆಸರು ಹೇಳು. ಗಂಡನ ಹೆಸರು ಹೇಳಿದ ತಕ್ಷಣ ಈ ಕಡೆ ಅತ್ತೆ ಮಾವನ ಹೆಸರು ಹೇಳಬೇಕು. ಅತ್ತೆ ಮಾವನ ಸಂಕಲ್ಪ ಅವ್ರ ಹೆಸರು ಹೇಳಿದ ನಂತರ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ನಿಮ್ಮ ಮನೆ ಮಕ್ಕಳು, ನಿಮ್ಮ ಮಕ್ಕಳ ಹೆಸರು ಹೇಳ್ಕೊಳ್ಳಿ. ನಿಮ್ಮ ಮಕ್ಕಳ ಹೆಸರು ಹೇಳಿದ್ದಾದಮೇಲೆ ಲೋಕ ಕಲ್ಯಾಣಾರ್ಥವಾಗಿ ಹಗಲಿರಲು ಶ್ರಮಿಸ್ತಿರ್ತಕ್ಕಂಥ ನಾವು ನೀವೆಲ್ಲರೂ ಸಹಿತ ಈ ವೇದಿಕೆಯಲ್ಲಿ ಇಷ್ಟು ಚೆನ್ನಾಗಿದ್ದೇವೆ. ಇಲ್ಲಿ ಯಾವ ಗಲಾಟೆ ಇಲ್ಲ, ಜಗಳ ಇಲ್ಲ, ಕದನ ಇಲ್ಲ. ಆದರೆ ಇಂತಹ ಸಾನ್ನಿಧ್ಯ ನಾವು ಕೂತ್ಕೊಳ್ಬೇಕಾದ್ರೆ ಯಾರು ಕಾರಣ? ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಕಾರಣ. ಆ ಯೋಧರು ತಮ್ಮ ಪ್ರಾಣವನ್ನು ಲೆಕ್ಕಿಸದೀರಾ? ನಾವು ಇಂತಹ ತಂಪಾದಂಥ ಹೊತ್ತಿನಲ್ಲಿ ಚಂದ್ರನ ಸಾಕ್ಷಿಯಲ್ಲಿ ಚಂದ್ರಶೇಖರನ ಆರಾಧನೆ ಮಾಡ್ತಾ ಇದ್ದೀವಿ. ಆದರೆ ಗಡಿ ಭಾಗದಲ್ಲಿ ಕತ್ತಲು ಅಂತಕ್ಕಂಥದ್ದು ಗೊತ್ತಿಲ್ಲದಿರಾ? ಮಳೆ, ಗಾಳಿ, ಚಳಿ, ಬೆಳಕು ಏನೂ ಗೊತ್ತಿಲ್ಲದಿರಾ? ಹೆಂಡತಿ ಮಕ್ಕಳನ್ನ ಊರಲ್ಲಿ ಬಿಟ್ಟು ಒಬ್ಬರೇ ಗಡಿ ಕಾಯ್ತಾ ಇದ್ದಾನೆ ಆ ಯೋಧ. ಆ ಯೋಧ ಚೆನ್ನಾಗಿರ್ಬೇಕು. ಯೋಧನಿಗಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ಯೋಧನಿಗೆ ಮಾಡುವ ಸಂಕಲ್ಪ ನಮ್ಮ ನಿಮ್ಮರ ಜೀವನದಲ್ಲಿ ಎರಡು ವಿಶೇಷತೆ. ನಮ್ಮ 2 ಕಣ್ಗಳಲ್ಲಿ ಒಂದು ಯೋಧರಿಗಿರಬೇಕು, ಒಂದು ರೈತರಿಗಿರಬೇಕು. ರೈತ ಬಾಂಧವರು ಚೆನ್ನಾಗಿರಬೇಕು. ನೀವು ಬೆಳೆದಂಥ ಬೆಳೆಗೆ ಸೂಕ್ತ ಮೌಲ್ಯ ಸಿಗಬೇಕು. ನೀವು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಮೌಲ್ಯ ಸಿಕ್ಕಿ ಅದು ಚೆನ್ನಾಗಿರಲಿ ಅಂತ ರೈತ ಬಾಂಧವರನ್ನು ಪ್ರಾರ್ಥನೆ ಮಾಡಿ, ಒಂದು ರೈತರಿಗೆ ಯೋಧರಿಗೆ ಸಂಕಲ್ಪ ಮಾಡಿ, ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಓಂ ಶುಭಾಭ್ಯಾಂ. ಆಯುರಾರೋಗ್ಯ.
ನಿಮ್ಮ ಎರಡೂ ಹಸ್ತವನ್ನು ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಭೂಮಿ ಮುಟ್ಟಬೇಕು, ಉಂಗ್ರದ ಬೆರಳಿಂದ ನಿಮ್ಮ ಕಣ್ಣುಗಳನ್ನು ಮುಟ್ಕೋಬೇಕು. ಭೂಮಿನ ಎರಡೂ ಹಸ್ತವನ್ನು ಭೂಮಿ ಮೇಲಿಟ್ಟು ನಿಮ್ಮ ಎರಡೂ ಉಂಗ್ರದ ಬೆರಳುಗಳಿಂದ ಕಣ್ಗಳನ್ನ ಮುಟ್ಟಿ. ಒಂದ್ಸತಿ ಭೂಮಿ ಮುಟ್ಟಿ ಪರವಾಗಿಲ್ಲ. ಮಹಾಗಣಾಧಿಪತಯೇ ನಮಃ. ಈಗ ಒಂದು ಚಿಟಿಕೆಯಷ್ಟು ಕುಂಕುಮ ತೆಗೆದುಕೊಳ್ಳಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರರು ಸಹಿತ ಆಗಮಿಸಿದ್ದಾರೆ. ಅವರ ಬರಹದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಬ್ರಹ್ಮ ಬ್ರಹ್ಮಜ್ಞಾನ ಅಥವಾ ಶಿವ ಶಿವಜ್ಞಾನದಿಂದ ಅವರ ಸ್ವಂತ ಕೈಯಿಂದ ಅವರು ಬರೆಯುವಂತಹ ಬೆನ್ನು, ಅವರು ಹಿಡಿಯುವಂಥ ಲೇಖನಿ ಭಗವಂತ, ಅವರು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ಧರ್ಮ ಕರ್ಮಗಳನ್ನು ನಡೀತಿರ್ತಕ್ಕಂಥ ಅವಘಡಗಳನ್ನು ಅಥವಾ ಸಮಂಜಸವಾದಂಥ ಸದ್ದಡದೆಯನ್ನು ದಾರಿದೀಪವನ್ನು ತೋರಿಸಬೇಕಾದ್ರೆ ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ ಮಿತ್ರರು. ಹಾಗೂ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸಂಪೂರ್ಣವಾದ ಕೃಪೆ ಇರಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಇರಲಿ. ಈಗ ಗಣಪತಿಯ ಪೂಜೆ ಪ್ರಾರಂಭಿಸೋಣ. 21 ಬಾರಿ ಎಲ್ಲರೂ ಉಂಗ್ರದ ಬೆರಳಲ್ಲಿ ಕುಂಕುಮ ತೆಗೆದುಕೊಂಡು, ಹೆಬ್ಬೆರಳು ಮತ್ತು ಉಂಗ್ರದ ಬೆರಳ ಸಹಾಯದಿಂದ ಕುಂಕುಮ ತೆಗೆದುಕೊಂಡು 21 ಬಾರಿ ಓಂ ಗಂ ಗಣಪತೇ ನಮಃ. ವೀಕ್ಷಕರೇ, ಇದೇ ಬರುವ ಸೋಮವಾರ ಮಕರ ಸಂಕ್ರಾಂತಿ, ಹಾಗಾಗಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. 2 ಗಂಟೆಗಳ ಕಾಲ ಸತತವಾಗಿ ಪ್ರಸಾರವಾಗುತ್ತೆ ಕಾರ್ಯಕ್ರಮ, ಅಂದರೆ 8 ಗಂಟೆಯಿಂದ 10 ಗಂಟೆವರೆಗೆ. ಆ ದಿನ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ನೋಡುವಂಥದ್ದು ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆಯ ಕ್ಷೇತ್ರ ದರ್ಶನ, ಹಾಗೆಯೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಸ್ವಾಮಿಗೆ ಸಲ್ಲಿಸಿದಂತಹ ವಿಶೇಷ ಪೂಜಾರಾಧನೆಯ ದೃಶ್ಯಗಳನ್ನು ಕೂಡ ನೋಡಬಹುದು. ತಪ್ಪದೇ ವೀಕ್ಷಿಸಿ ಮಕರ ಸಂಕ್ರಾಂತಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಹೇಳ್ತಾ, ಇನ್ನು ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮಕರ ಸಂಕ್ರಾಂತಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸೋಮವಾರ. ನಮಸ್ಕಾರ.